ನೆಹರು ಕುಟುಂಬದ ಕುಡಿ ಕರ್ನಾಟಕಕ್ಕೆ ಇಂದಿರಾ ಸೋನಿಯಾ ನಂತರ ಪ್ರಿಯಾಂಕಾ ಮೋದಿ ವಿರುದ್ಧ ನಿಲ್ಲುವ ಪ್ಲಾನ್ ಏನಾಯ್ತು ಎಸ್ ಸ್ನೇಹಿತರೆ ಈ ಲೋಕಸಭಾ ಚುನಾವಣೆ ಏನಿದೆ ಇದೀಗ ನಿಧಾನವಾಗಿ ರಂಗೇರ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ಗೆ ಇದೊಂದು ಮಹತ್ವದ ಚುನಾವಣೆಯಾಗಿದೆ ಅದರಲ್ಲೂ ಕೂಡ ಪ್ರಿಯಾಂಕಾ ಮತ್ತೆ ರಾಹುಲ್ ಗಾಂಧಿ ಏನಿದ್ದಾರೆ ಇವರಿಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಈಗಿರುವಾಗ ರಾಜಕೀಯದಲ್ಲಿ ಹೊಸದೊಂದು ಸುದ್ದಿ ಹರಿದಾಡ್ತಿದೆ ಅದೇನಪ್ಪ ಅಂದರೆ ಪ್ರಿಯಾಂಕರವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡ್ತಾರ ಎನ್ನುವಂತಹ ಸುದ್ದಿ ಈಗ ತುಂಬಾ ಜೋರಾಗಿ ಕೇಳಿಸ್ತಾ ಇದೆ ಹಾಗಾದ್ರೆ ಮೋದಿ ವಿರುದ್ಧ ಪ್ರಿಯಾಂಕಾ ನಿಲ್ತಾರೆ ಎನ್ನುವಂತಹ ಪ್ಲಾನ್ ಏನಿತ್ತು ಈಗ ಏನಾಯಿತು ಪ್ರಿಯಾಂಕಾ ಕರ್ನಾಟಕಕ್ಕೆ ಬರ್ತಿರೋದು ಯಾಕೆ ಕರ್ನಾಟಕವೇ ಕಾಂಗ್ರೆಸ್ಗೆ ಮೂಲ ನೆಲೆನ ಏನಿದು ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಸ್ ಸ್ನೇಹಿತರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀವಿ ಅದೇನೆಂದರೆ ಕರ್ನಾಟಕಕ್ಕೂ ಮತ್ತೆ ಗಾಂಧಿ ವಂಶಕ್ಕೂ ಅಂದರೆ ಈ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಏನಿದ್ದಾರೆ ಆ ರೀತಿ ಅಂದರೆ ನೆಹರೂರವರ ರಾಜ ನೆಹರೂರ ಕುಟುಂಬ ಏನಿದೆ ಅದಕ್ಕೂ ರಾಜಕೀಯವಾಗಿ ಒಂದು ಅವಿನಾಭಾವ ಸಂಬಂಧವಿದೆ ಅದೆಂತಹ ಸಂಬಂಧ ಎಂದರೆ ಇಡೀ ದೇಶವೇ ಕೈಬಿಟ್ಟರು ಕರ್ನಾಟಕ ಬಿಡೋದಿಲ್ಲ ಎನ್ನುವಂತಹ ಧೈರ್ಯವನ್ನು ಇವರಿಗೆ ನೀಡಿದ್ದು ನಮ್ಮದೇ ಕರ್ನಾಟಕ ಅದನ್ನು ನಾವು ನಾವು ಹೇಳ್ತಿಲ್ಲ ಇದನ್ನು ಹೇಳ್ತಿರೋದು ಇತಿಹಾಸ ಹೌದು ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಎಂದೂ ಮರೆಯಲಾಗದ ಘಟನೆಗಳಲ್ಲಿ ಕರ್ನಾಟಕದಿಂದ ಲೋಕಸಭೆಗೆ ಗೆದ್ದು ಹೋದವರ ಹಲವು ನಾಯಕರ ಪಟ್ಟಿ ಬರುತ್ತೆ ಆ ಹೆಸರಲ್ಲಿ ಮೊದಲಲ್ಲಿ ನಿಲ್ಲುವಂತಹ ನಾಯಕಿಯೇ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಹೌದು ನಿಮ್ಮೆಲ್ರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತುರ್ತು ಪರಿಸ್ಥಿತಿ ಆಗಿದ್ದು ಯಾರಿಗೆ ಗೊತ್ತಿಲ್ಲ ಹೇಳಿ ಅದೊಂದು ಘಟನೆಗೆ ಕಾರಣವಾಗಿದ್ದು ಅಂದಿನ ಪ್ರಧಾನಮಂತ್ರಿಯಾದಂತಹ ಇಂದಿರಾ ಗಾಂಧಿ ಎಸ್ ಇದಾದ ಬಳಿಕ ಇಂದಿರಾ ಗಾಂಧಿಯ ಬಗ್ಗೆ ಇದ್ದಂತಹ ನಂಬಿಕೆ ಈ ಉತ್ತರ ಪ್ರದೇಶ ಅಂದರೆ ಅವರ ಭದ್ರಕೋಟೆ ಅಂತಲೇ ಕರೆಯಲಾಗ್ತಿದ್ದಂತಹ ರಾಯ್ಬರೇಲಿಯಲ್ಲಿ ಹೊರಟು ಹೋಗುತ್ತೆ ಈ ಕಾರಣಕ್ಕಾಗಿಯೇ ಇಂದಿರಾ ಗಾಂಧಿಯವರನ್ನ ಸೋಲಿಸಿ ಜನತಾ ಪಕ್ಷದ ರಾಜನಾರಾಯಣರವನ್ನ ಆಯ್ಕೆ ಮಾಡಲಾಗುತ್ತೆ ಇಂತಹ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಮುಖ ಮಾಡಿದ್ದೆ ನಮ್ಮ ದಕ್ಷಿಣಕ್ಕೆ ದಕ್ಷಿಣದ ಯಾವುದಾದರೂ ಒಂದು ರಾಜ್ಯದಲ್ಲಿ ಗೆಲ್ಲಬೇಕು ನಾನು ಮತ್ತೆ ಪ್ರಧಾನಿಯಾಗಬೇಕು ಎಂದು ಕೊಂಡಂತಹ ಇಂದಿರಾ ಗಾಂಧಿಗೆ ಕಾಣಿಸಿದ್ದೆ ನಮ್ಮದೇ ಕರ್ನಾಟಕ ಹೌದು ನಮ್ಮ ಕರ್ನಾಟಕದ ಮಲೆನಾಡಿನ ಒಂದು ಭಾಗವಾಗಿರುವಂತಹ ಚಿಕ್ಕಮಗಳೂರಿನಿಂದ ಇಂದಿರಾ ಗಾಂಧಿಯವರು ಸ್ಪರ್ಧಿಸ್ತಾರೆ ಆ ಮೂಲಕ ಮತ್ತೆ ಜಯವನ್ನು ಸಾಧಿಸ್ತಾರೆ ಅದು ಕೂಡ ಭರ್ಜರಿ ಬಹುಮತದೊಂದಿಗೆ ಇಂದಿರಾ ಗಾಂಧಿ ಗೆಲುವನ್ನು ಸಾಧಿಸ್ತಾರೆ ಇದಷ್ಟೇ ಅಲ್ಲ ಸ್ನೇಹಿತರೆ ಕೇವಲ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದು ಅಷ್ಟೇ ಅಲ್ಲ ಸೋನಿಯಾ ಗಾಂಧಿಯವರಿಗೂ ಕೂಡ ನಮ್ಮ ಕರ್ನಾಟಕ ಜಯವನ್ನು ತಂದುಕೊಟ್ಟಿದ್ದನ್ನು ಮರೆಯುವಂತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏನಿದೆ ಆ ಸಮಯದಲ್ಲಿ ಸೋನಿಯಾ ಗಾಂಧಿಯವರು ನಮ್ಮ ಬಳ್ಳಾರಿಯಲ್ಲಿ ನಿಲ್ತಾರೆ ಅದು ಕೂಡ ಸುಷ್ಮಾ ಸ್ವರಾಜ್ ಏನಿದ್ದಾರೆ ಅವರ ವಿರುದ್ಧ ಸೋನಿಯಾ ಗಾಂಧಿಯವರು ನಿಲ್ತಾರೆ ಇಂತಹ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿಯವರಿಗೆ ಜಯವನ್ನು ಕರ್ನಾಟಕದ ಜನತೆ ತಂದುಕೊಟ್ಟಿದೆ ಹಾಗಂತ ಈ ಸೋನಿಯಾ ಗಾಂಧಿ ಕೇವಲ ಇಲ್ಲೇ ನಿಂತಿರೋದಿಲ್ಲ ಅಮೇಥಿಯಲ್ಲಿಯೂ ಕೂಡ ನಿಂತಿರ್ತಾರೆ ಅಂದರೆ ಅಲ್ಲಿ ಡೌಟ್ ಇರುತ್ತೆ ಆ ಕಾರಣದಿಂದ ನಮ್ಮ ಬಳ್ಳಾರಿಯಲ್ಲಿ ನಿಲ್ತಾರೆ ಇಲ್ಲೂ ಕೂಡ ಗೆಲ್ಲಿಸಿಕೊಡಲಾಗುತ್ತೆ ಸೊ ಆ ಕಾರಣದಿಂದ ಕರ್ನಾಟಕ ಅವರಿಗೂ ಒಂದು ರೀತಿಯ ರಾಜಕೀಯ ಜನ್ಮವನ್ನು ನೀಡಿತು ಆದರೆ ಅವರು ಆ ಕ್ಷೇತ್ರವನ್ನು ಉಳಿಸಿಕೊಳ್ಳಿಲ್ಲ ಅಮೇಥಿಯನ್ನು ಉಳಿಸಿಕೊಂಡಿದ್ದು ಅದು ಬೇರೆಯ ಪ್ರಶ್ನೆ ಹೌದು ಸ್ನೇಹಿತರೆ ಇದೀಗ ಇಬ್ಬರು ಏನು ಇಂದಿರಾ ಗಾಂಧಿಯವರಿಗೂ ಏನು ರಾಜಕೀಯ ಪುನರ್ಜನ್ಮ ಹಾಗೂ ಸೋನಿಯಾ ಗಾಂಧಿಯವರಿಗೂ ರಾಜಕೀಯ ಪುನರ್ಜನ್ಮ ಕೊಟ್ಟಿರುವಂತಹ ಕರ್ನಾಟಕದಲ್ಲಿ ಮತ್ತೆ ಈಗ ಕಾಂಗ್ರೆಸ್ ಅಂದರೆ ನೆಹರೂರವರ ಕುಡಿ ಮತ್ತೆ ಸದ್ದು ಮಾಡ್ತಿದೆ ಅದೇನಪ್ಪ ಅಂತಹ ವಿಚಾರ ಅಂದರೆ ಇದೀಗ ಪ್ರಿಯಾಂಕಾ ಗಾಂಧಿಯವರು ಕರ್ನಾಟಕದಲ್ಲಿ ನಿಲ್ತಾರಾ ಎನ್ನುವಂತಹ ಪ್ರಶ್ನೆ ಎಲ್ಲೆಡೆ ಹರಿದಾಡ್ತಿದೆ ಅದಕ್ಕೆ ತಕ್ಕಂತೆ ಕೆಲ ಸುದ್ದಿಗಳು ಪ್ರಚಾರವಾಗ್ತಾ ಇದೆ ಹೌದು ಸ್ನೇಹಿತರೆ ಏನು ಅದು ಸುದ್ದಿ ಅಂದರೆ ಕರ್ನಾಟಕದ ಯಾವುದಾದರೂ ಒಂದು ಭಾಗದಿಂದ ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವರು ನಿಲ್ಲಬೇಕು ಅಂತ ಕಾಂಗ್ರೆಸ್ಸಿಗರೇ ಅವ್ರಿಗೆ ಹೇಳ್ತಾ ಇದ್ದಾರೆ ಇದು ಅವರಿಗೆ ಮೊದಲ ಚುನಾವಣೆ ಆಗಿರುವಂತಹ ಕಾರಣ ಅವರು ಮೋದಿಯ ವಿರುದ್ಧ ನಿಲ್ಲುವುದು ಸರಿಯಲ್ಲ ಅಲ್ಲಿ ಸೋತು ಮುಖಭಂಗವನ್ನು ಅನುಭವಿಸುವುದಕ್ಕೂ ಮೊದಲು ಅವರು ಮೊದಲ ಚುನಾವಣೆ ಆಗಿರುವ ಕಾರಣ ಸೇಫೆಸ್ಟ್ ಪ್ಲೇಸ್ ಅಂತ ಏನು ಈ ತೆಲಂಗಾಣ ಇರಬಹುದು ಕರ್ನಾಟಕ ಇರಬಹುದು ಈ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಅತ್ಯಂತ ಪ್ರಬಲತೆಯನ್ನು ಕೊಟ್ಟಿರುವಂತಹ ಈ ಕ್ಷೇತ್ರಗಳಲ್ಲಿ ನಿಂತರೆ ಒಳ್ಳೆಯದು ಎನ್ನುವಂಥ ಮಾತನ್ನು ಕೆಲವು ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಕೆಲ ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ರಾಹುಲ್ ಗಾಂಧಿಯವರು ನಿಮ್ಮೆಲ್ಲರಿಗೂ ಗೊತ್ತಿದೆ ಕೇರಳದ ಸಂಸದರಾಗಿದ್ದಾರೆ ಸೊ ಅವರು ಕೂಡ ದಕ್ಷಿಣದಲ್ಲಿದ್ದಾರೆ ಈಗ ಮತ್ತೊಮ್ಮೆ ಏನು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇಲ್ಲಿಗೆ ಬಂದಿದೆ ಇಬ್ಬರೂ ದಕ್ಷಿಣದಲ್ಲಿ ಬಂದರೆ ಅಲ್ಲಿ ಉತ್ತರ ಭಾರತದ ಮೇಲೆ ಎಂತಹ ಎಫೆಕ್ಟನ್ನು ಬೀಳುತ್ತೆ ಅಂದರೆ ಲೋಕಸಭಾ ಚುನಾವಣೆಯ ಮೇಲೆ ಭಾರೀ ಒಡೆತವನ್ನೇ ಬೀಳುವ ಸಾಧ್ಯತೆ ಇದೇ ಎನ್ನುವಂತಹ ಕಾರಣಕ್ಕೆ ಇಲ್ಲಿ ನಿಲ್ಲೋದು ಬೇಡ ಅನ್ನುವಂತಹ ಚರ್ಚೆ ಆಗ್ತಿದೆ ಆದರೆ ಇದರ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದ್ದು ದಕ್ಷಿಣದಲ್ಲಿ ನಿಂತರೆ ಅಂದರೆ ಮೊದಲ ಬಾರಿ ಎನ್ನುವಂಥ ಕಾರಣಕ್ಕೆ ಕರ್ನಾಟಕದಲ್ಲಿ ನಿಂತರೆ ಗೆಲುವು ಭರ್ಜರಿ ಎನ್ನುವಂಥದ್ದು ಕಾಂಗ್ರೆಸ್ಸಿಗರ ಅಭಿಪ್ರಾಯವಾಗಿದೆ ಆದರೆ ಉತ್ತರ ಭಾರತವನ್ನು ಕನ್ಸಿಡರ್ ಮಾಡಿದಾಗ ಇಲ್ಲ ರಾಹುಲ್ ಗಾಂಧಿ ಇರಬಹುದು ಇಲ್ಲ ಪ್ರಿಯಾಂಕಾ ಗಾಂಧಿ ಇರಬಹುದು ಯಾರಾದರೂ ಒಬ್ಬರು ನಿಲ್ಲಬೇಕಾಗುತ್ತೆ ಎನ್ನುವಂಥದ್ದು ಕೆಲ ಕಾಂಗ್ರೆಸ್ಸಿಗರ ಅಭಿಪ್ರಾಯವಾಗಿದೆ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಪ್ರಿಯಾಂಕಾ ಗಾಂಧಿ ಇದೀಗ ಕರ್ನಾಟಕದಲ್ಲಿ ನಿಲ್ಲಬೇಕು ಎನ್ನುವಂತಹ ಚರ್ಚೆ ಅತಿ ಹೆಚ್ಚು ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಉಸ್ತುವಾರಿ ಪಟ್ಟಿ ಏನಿದೆ ಅಲ್ಲಿಂದ ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನು ಕೈಬಿಡಲಾಗಿದೆ ಬಿಜೆಪಿ ಸೇರಿದಂತೆ ಕೆಲವು ಪಕ್ಷಗಳು ಇದನ್ನು ಪ್ರಿಯಾಂಕಾಗೆ ಹಿಂಬಡ್ತಿ ಎಂದು ಕರೆದಿದ್ರು ಆದರೆ ಅಸಲಿಗೆ ಕಾಂಗ್ರೆಸ್ ಲೆಕ್ಕಾಚಾರವೇ ಬೇರೆ ಪ್ರಿಯಾಂಕರನ್ನು ಮೊದಲ ಬಾರಿಗೆ ಲೋಕಸಭೆಗೆ ಚುನಾವಣೆಗೆ ತಯಾರಿ ಮಾಡಲು ಅವರನ್ನು ಒಣಗಾರಿಕೆಯಿಂದ ಮುಕ್ತ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ನಮ್ಮ ದಕ್ಷಿಣದಲ್ಲೇ ಯಾಕೆ ನಿಲ್ಲಬೇಕು ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದೆ ಕರ್ನಾ ಕರ್ನಾಟಕ ಅನ್ನುವಂತಹದ್ದು ಕಾಂಗ್ರೆಸ್ಗೆ ಒಂದು ಭದ್ರಕೋಟೆ ಇದ್ದಂತೆ ಇನ್ನು ಈಗಾಗಲೇ ಅಮೇಥಿ ಏನಿದೆ ಅಲ್ಲಿ ಅಮೇಥಿ ಮತ್ತು ರಾಯ್ಬರೇಲಿ ಏನಿದೆ ಅದು ಪ್ರಿಯಾಂಕರವರಿಗೆ ಸುರಕ್ಷಿತ ತಾಣವಲ್ಲ ಇನ್ನು ವಾರಾಣಸಿಯಲ್ಲಿ ನಿಲ್ಲಬೇಕು ಅಂತ ಇದ್ದರೂ ಬಟ್ ಅದು ಬೇಡ ಎನ್ನುವಂತಹ ಅಂದರೆ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅದು ಮೊದಲ ಚುನಾವಣೆಯಲ್ಲಿ ಎನ್ನುವಂಥ ಕಾರಣಕ್ಕೆ ಅವರು ಸುಮ್ಮನಾಗಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿವೆ ಹಾಗಾಗಿ ಇದೀಗ ಕರ್ನಾಟಕ ಅಥವಾ ತೆಲಂಗಾಣದ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಲೋಕಸಭೆಗೆ ಪಾದಾರ್ಪಣೆ ಮಾಡುವುದು ಸರಿಯಾದ ಉದ್ದೇಶ ಅಂತ ಕಾಂಗ್ರೆಸ್ನ ಅಭಿಪ್ರಾಯವಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ಇದೀಗ ಪ್ರಿಯಾಂಕಾ ಗಾಂಧಿಯವರನ್ನು ದಕ್ಷಿಣಕ್ಕೆ ತರಬೇಕು ಅಂತ ಕೆಲ ಮುಖಂಡರು ಹೇಳ್ತಾ ಇದ್ದಾರೆ ಕಾರಣ ಅದಕ್ಕೆ ಮೋದಿಯ ವಿರುದ್ಧ ನಿಲ್ಲಬೇಕು ಅಂತ ಏನು ವಾರಾಣಸಿಯಲ್ಲಿದ್ದರು ಅದು ಬೇಡ ಇದು ಪಾದಾರ್ಪಣೆ ಅಂದರೆ ಇದು ಮೊದಲ ಬಾರಿಗೆ ಪ್ರಿಯಾಂಕಾ ನಿಲ್ತಾ ಇರೋದು ಕಾರಣ ಮೋದಿಯಂತಹ ಘಟಾನುಘಟಿಯ ವಿರುದ್ಧ ನಿಲ್ಲೋದು ಬೇಡ ಇಲ್ಲಿ ಅಂದರೆ ಕರ್ನಾಟಕದ ಸೇಫೆಸ್ಟ್ ಪ್ಲೇಸು ಅಥವಾ ಏನು ತೆಲಂಗಾಣದ ಸೇಫೆಸ್ಟ್ ಪ್ಲೇಸ್ ಏನಿದೆ ಅಲ್ಲಿ ನಿಲ್ಲಿಸುವಂತಹದ್ದು ಬಟ್ ಇಲ್ಲಿ ಆಲ್ರೆಡಿ ರಾಹುಲ್ ಗಾಂಧಿ ಇರೋದರಿಂದ ಕೊಂಚ ಅಂದರೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ ಇಬ್ಬರೂ ಕೂಡ ಈ ಕಡೆಯೇ ಬಂದರೆ ದೇಶದ ಮಟ್ಟದಲ್ಲಿ ಏನಾಗಬಹುದು ಇಂಡಿಯಾ ಒಕ್ಕೂಡಕ್ಕೆ ಇದು ಭಾರಿ ಒಡೆತವನ್ನು ತರಬಹುದು ಎನ್ನುವಂತಹ ಕಾರಣಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆ ಆದರೆ ಇದೆಲ್ಲದಕ್ಕೂ ನಾವು ಕಾದು ನೋಡಬೇಕು ಇಂದಿರಾ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಹೇ ಪ್ರಿಯಾಂಕಾ ಕರ್ನಾಟಕಕ್ಕೆ ಬರ್ತಾರಾ ಇಲ್ಲವಾ ಅದೆಲ್ಲದಕ್ಕೂ ಇನ್ನೂ ಟೈಮ್ ಇದೆ ಅದನ್ನು ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ